ಅಯ್ಯಪ್ಪ ಮಹಿಳೆಯರು ಬರ್ತಾರ ಇದು ದೇಶದ ಎದುರಿಗಿರುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ತೀರ್ಪು ಇವತ್ತು ಪರಿಪಾಲನೆ ಆಗುತ್ತಾ ಅನ್ನೋದು ಕುತೂಹಲ ಶಬರಿಮಲೆ ದೇವಸ್ಥಾನವನ್ನ ಪ್ರವೇಶಿಸಿಯೇ ಸಿದ್ಧಾಂತ ಕೆಲವು ಮಹಿಳೆಯರು ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನ ಇನ್ನು ಹಲವರು ವಿರೋಧಿಸ್ತಾ ಇದ್ದಾರೆ ಆ ಕಡೆ ಬರ್ತಾ ಇರುವಂತವರೆಲ್ಲ ದೇವಸ್ಥಾನವನ್ನು ಪ್ರವೇಶಿಸುವ ಪ್ರಯತ್ನ ಮಾಡ್ತಾ ಇರುವ ಮಹಿಳೆಯರು ಅನ್ನುವ ನಿರ್ಧಾರಕ್ಕೆ ಪ್ರತಿಭಟನಾಕಾರರು ಬಂದ ಹಾಗೆ ಕಾಣಿಸ್ತಾ ಇದೆ ಸುವರ್ಣ ನ್ಯೂಸ್ನ ಸಹೋದರ ಸಂಸ್ಥೆ ರಿಪಬ್ಲಿಕ್ ಟಿವಿಯ ವರದಿಗಾರ್ತಿ ದಕ್ಷಿಣ ಭಾರತ ಬ್ಯೂರೋ ಮುಖ್ಯಸ್ಥೆ ಪೂಜಾ ಪ್ರಸನ್ನ ಪ್ರವೇಶಿಸ್ತಾ ಇದ್ದ ಕಾರನ್ನ ಕೂಡ ಪ್ರತಿಭಟನಾಕಾರರು ತಡೆದಿದ್ದಾರೆ ನಾವು ಪತ್ರಕರ್ತರು ಸುದ್ದಿ ವರದಿ ಮಾಡೋದಕ್ಕೆ ಬಂದಿರುವಂತವರು ಅಂತ ಹೇಳಿದ್ದನ್ನು ಕೂಡ ಕೇಳಿಸಿಕೊಳ್ಳುವುದಕ್ಕೆ ಅವರು ತಯಾರಿಲ್ಲ ಪೂಜಾ ಪ್ರಸನ್ನ ಪ್ರಯಾಣಿಸ್ತಾ ಇದ್ದ ಕಾರನ್ನ ಪುಡಿಗುಟ್ಟಲಾಗಿದೆ ಸುವರ್ಣ ನ್ಯೂಸ್ನ ಸಹೋದರ ಸಂಸ್ಥೆ ರಿಪಬ್ಲಿಕ್ ಕಟ್ ಟಿವಿ ಅವರದಿಗಾರ್ತಿ ಪೂಜಾ ಪ್ರಸನ್ನ ಅವರ ಪ್ರವೇಶಕ್ಕೆ ಅಡ್ಡಿ ನಡೆದಿರುವಂಥದ್ದು ಪೂಜಾ ಪ್ರಸನ್ನ ಯಾವ ಕಾರಣಕ್ಕೂ ದೇವಸ್ಥಾನವನ್ನು ಪ್ರವೇಶಿಸುವ ಪ್ರಯತ್ನ ಮಾಡ್ತಾ ಇರಲಿಲ್ಲ ಅಲ್ಲಿ ನಡೀತಾ ಇರುವ ಘಟನಾವಳಿಗಳ ವರದಿಯನ್ನು ಕೊಡೋದಕ್ಕೆ ಅಂತ ಅಲ್ಲಿಗೆ ಹೋದಂಥವರು ಪೂಜಾ ಪ್ರಸನ್ನ ಅವರು ಪ್ರಯಾಣಿಸ್ತಾ ಇದ್ದ ಕಾರಿನ ಮೇಲೆ ಕೂಡ ದಾಳಿ ನಡೆದಿದೆ ಗೋವರ್ಧನ್ ಮೈಸೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಯಮುನಾ ಗಾವ್ಕರ್ ಕಾರವಾರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಯಮುನಾ ಗಾಂವ್ಕರ್ ಅವರೇ ನಾನು ಬ್ರೇಕ್ ಇಂತ ಮುಂಚೆ ತಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ ನ ತೀರ್ಪು ಪ್ರಶ್ನಾತೀತವೇ ಖಂಡಿತವಾಗಿಯೂ ಅಲ್ಲ ಅಂತ ಇರ್ತಾವೆ ಪ್ರಶ್ನೆ ಮಾಡಬಹುದು ಅಧಿಕಾರ ಎಲ್ರಿಗೂ ಇದೆ ಅಲ್ಲ ಪೂರ್ಣ ಪೀಠದವರೆಗೂ ಕೂಡ ಅದಕ್ಕೆ ಯಾವ ಅಭ್ಯಂತರ ಇಲ್ಲ ಆದ್ರೆ ಯಾವ ವಿಚಾರ ಸಂವಿಧಾನ ವಿರೋಧಿಯಾಗಿದೆ ಅಂತ ಅನಿಸ್ತದೋ ಆವಾಗ ಹೋಗ್ಬಹುದು ಆದ್ರೆ ಹೆಣ್ಣಿನ ಮುಟ್ಟನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಇಂಥ ಒಂದು ಹಾಸ್ಯಾಸ್ಪದವಾದಂತಹ ಹತ್ತರಿಂದ ಐವತ್ತು ವರ್ಷದ ಒಳಗಿನ ಹೆಣ್ಮಕ್ಳನ್ನ ಅಲ್ಲಿ ಬಿಡಬಾರ್ದು ಅಂತೇಳಿ ಹೆಣ್ಣಿನ ಮುಟ್ಟನ್ನ ಪವಿತ್ರ ಅಪವಿತ್ರ ಅಂತ ಹೇಳ್ಕೊಂಡು ಅನಾಲಿಸ್ ಮಾಡೋದಿದ್ರೆ ಅದ್ರ ಹೋಗಲಾಡಿಸಿ ಯಾವುದು ಕೂಡ ಹೆಣ್ಣಿನ ಮುಟ್ಟನ್ನು ಅಪವಿತ್ರವಾಗಿ ಪರಿಗಣಿಸಬಾರದು ಅದಕ್ಕೆ ಎಲ್ಲರಿಗೂ ಕೂಡ ದೇವಸ್ಥಾನ ಪ್ರವೇಶ ಸರಿಯಾಗಿದೆ ಅಂತ ಹೇಳುವುದನ್ನು ಎತ್ತಿಡಿದ್ರೆ ಅದ್ರ ವಿರುದ್ಧ ಆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಹೋಗ್ಬೇಕು ಅಂತ ನನಗೇನು ಅನಿಸ್ತಾ ಇಲ್ಲ ಮತ್ತಷ್ಟಕ್ಕೂ ಇಡೀ ದೇಶದಲ್ಲಿ ತುಂಬಾ ಜನ ಇದ್ದಾರೆ ಅವ್ರು ಯಾರೋ ಈಗಾಗ್ಲೇ ಹೇಳಿದ್ರು ಆ ತಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದ್ದೇವೆ ಅಂತ ಕಾದ್ ನೋಡೋಣ ಆದ್ರೆ ಯಾ ಈ ಇಲ್ಲಿ ಸಂವಿಧಾನದ ವಿರುದ್ಧವಾದಂತ ಪ್ರಶ್ನೆಗಳೇ ಎದ್ದು ಬಂದಿಲ್ಲ ಧಾರ್ಮಿಕ ಭಾವನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಆರ್ಡಿನೆನ್ಸ್ ತರಬೇಕು ಸುಗ್ರೀವಾಜ್ಞೆ ತರುವ ಮೂಲಕ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಗೌರವ ಪೂರ್ವಕವಾಗಿ ಎತ್ತಿ ಪಕ್ಕಕ್ಕಿಡುವ ಅವಕಾಶ ನರೇಂದ್ರ ಮೋದಿ ಸರ್ಕಾರಕ್ಕಿದೆ ಈಗ ನೋಡಿ ನರೇಂದ್ರ ಮೋದಿ ಸರ್ಕಾರ ಇದರಲ್ಲಿ ಪ್ರವೇಶ ಮಾಡ್ತದೋ ಪಿಣರಾಯ್ ವಿಜಯನ್ ಅವರ ಸರ್ಕಾರ ಇದ್ರಲ್ಲಿ ಪ್ರವೇಶ ಮಾಡ್ತದೋ ಅಂತ ಹೇಳುದನ್ನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಯಸಿಲ್ಲ ನನಗೆ ಇಲ್ಲಿ ಪ್ರಶ್ನೆ ಆಗಿ ಮುಂದ್ಗಡೆ ಇರುವಂತದ್ದು ಹೆಣ್ಣು ಮಕ್ಕಳು ಯಾವುದೇ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ಬೇಕು ನಂತರ ಇವತ್ತು ದೊಡ್ಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೇಳಿದ್ದಾರೆ ಮಹಿಳೆಯರ ಕೇಳಿದ್ದಾರೆ ಆವಾಗ ಬಿಟ್ಟಕ್ಕೆ ಏನ್ ಪ್ರಶ್ನೆ ಇದೆ ಇವರಿಗೆ ನೋಡಿ ಸಂವಿಧಾನ ಪೀಠ ಒಂದು ತೀರ್ಪನ್ನ ಕೊಟ್ಟಾಗ ಅಲ್ಲಿ ಅದನ್ನ ಪಾಲನೆ ಮಾಡಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಾಯ್ತಲ್ಲ ಅದಕ್ಕೇನಂತೆ ಅದನ್ನ ಯಾರು ದಯಪಾಲಿಸುವುದು ಹೆಣ್ಮಕ್ಳಿಗೆ ಸಮಾನತೆ ಅಂತ ಹೇಳೋದು ಎಲ್ಲಾದ್ರೂ ಇರಬೇಕು ಧಾರ್ಮಿಕ ಸಮಾನತೆ ರಾಜಕೀಯ ಸಮಾನತೆ ಸಾಂಸ್ಕೃತಿಕ ಸಮಾನತೆ ಎಲ್ಲದೂ ಇರಬೇಕು ಧಾರ್ಮಿಕ ಅಂಶ ಮಾತ್ರವೇ ಸಂವಿಧಾನದ ಆಚೆ ಇರುವಂತದಲ್ಲ ಧಾರ್ಮಿಕವನ್ನು ಯಮನ ಅವರೇ ಭಾರತದಲ್ಲಿ ಇಡೀ ದೇಶದಲ್ಲಿ ಐದು ದೇವಸ್ಥಾನಗಳಿಗೆ ಐದು ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಹೆಣ್ಮಕ್ಳ ಪ್ರವೇಶ ಆಗ್ಬೇಕು ಎಲ್ಲಾ ದೇವಸ್ಥಾನಕ್ಕೂ ಬಿಡುಗಡೆ ಆಗ್ಬೇಕು ಅಂತ ಕೇಳ್ಬೇಕು ಶಬರಿಮಲೆ ಈ ತಕ್ಷಣಕ್ಕೆ ನಮ್ ಎದುರುಗಡೆ ಬಂದಿದೆ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಡ್ಲೇಬೇಕು ನೋಡಿ ಈ ಹಿಂದೆ ಅಲ್ಲಿ ಗುರುವಾಯಿಯವರು ಪ್ರವೇಶಕ್ಕೆ ದಲಿತರನ್ನ ಅವಕಾಶ ಕೊಟ್ಟಿರ್ಲಿಲ್ಲ ಹಾಗೇನೆ ವೈಕಮ್ ಅವಕಾಶ ಕೊಟ್ಟಿರ್ಲಿಲ್ಲ ಆದ ದಲಿತರಲ್ಲಿ ಮಹಿಳೆಯರಲ್ಲಿ ಯಾವುದೇ ಜಾತಿ ಧರ್ಮರು ಇರ್ಲಿ ಅವರಿಗೆ ಸಾರ್ವತ್ರಿಕವಾಗಿ ದೇವಸ್ಥಾನಕ್ಕೆ ಹೋಗುವ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡತಕ್ಕಂತದ್ದು ಪ್ರಜಾಸತ್ತಾತ್ಮಕ ಹಕ್ಕು ಅದನ್ನ ಭಾರತ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮಾತ್ರ ಆಚೆ ಇಟ್ಟ ಹೇಳೋಕೆ ಆಗಲ್ಲ ಈ ಚುನಾವಣಾ ಗಿಮಿಕ್ಸ್ ಅನ್ನು ಯಮ ನಾಗಕ ರವರ ಈ ಪ್ರಶ್ನೆಯಲ್ಲಿಂದ ಸಮಾನತೆಯ ದಲ್ಲ ಅನ್ನುವ ವಾದ ತಾವು ಕೇಳಿಸಿಕೊಳ್ಳಬೇಕು ಒಂದ ಸ್ವಲ್ಪ ಈ ಈ ಈ ಪ್ರಶ್ನೆ ಇರೋದು ಲಿಂಗ ಸಮಾನತೆಯ ದಲ್ಲ ಅನ್ನುವ ವಾದ ಇದೆ ನೋಡಿಕೊಳ್ಳಬೇಕಾಗಿದೆ ಅವರಿಗೆ ಈಗ ಯಮ ನಾಗಕ ರವರೇ ಯಮ ಕೂಡ ಸ್ವಲ್ಪ ಕೇಳಿಸಿಕೊಳ್ಳಬೇಕು ತಾವು ಈ ಪ್ರಶ್ನೆ ಲಿಂಗಿಯನ್ಸ್ ಕಟ್ ಮಾಡ್ರಿ ಯಮುನಾ ಗಾಂಕರ್ ಅವರೇ ಯಮುನಾ ಅವರೇ ಈ ಪ್ರಶ್ನೆ ಲಿಂಗ ಸಮಾನತೆಯದ್ದಲ್ಲ ಅನ್ನುವ ವಾದ ಇದೆ ಭಾರತದಲ್ಲಿ ಐದು ದೇವಸ್ಥಾನಗಳಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಲಿಸನ್ ಟು ಮೀ ಕೇಳಿಸ್ಕೊಳ್ಳಿ ಸರ್ ಇಲ್ಲಿ ಭಾರತದಲ್ಲಿ ಐದು ದೇವಸ್ಥಾನಗಳಿದೆ ಆ ಐದು ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಇಂಟ್ರೆಸ್ಟಿಂಗ್ಲಿ ಏಳು ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ದಿಸ್ ಇಸ್ ನಾಟ್ ದಿ ಕ್ವಶನ್ ಆಫ್ ಲಿಂಗ ಸಮಾನತೆ ನೋಡಿ ಲಿಂಗ ಸಮಾನತೆ ಪ್ರಶ್ನೆ ಇದು ನಾನು ಹೇಳ ಈಗ ಆಯ್ತಾ ನೋಡಿ ಯಾವ ದೇವಸ್ಥಾನ ಇರಲಿ ಭಾರತದ ಇನ್ನು ಉಳಿದ ಎಂಟು ದೇವಸ್ಥಾನ ಇರಲಿ ಐದು ದೇವಸ್ಥಾನ ಇರಲಿ ಶಬಲಿಮಲ ಇರಲಿ ಅಥವಾ ಬೇರೆ ಯಾವುದೇ ಪ್ರದೇಶದ ಸಣ್ಣ ಪುಟ್ಟ ದೇವಸ್ಥಾನವನ್ನು ಒಳಗೊಂಡು ಎಲ್ಲರಿಗೂ ಕೂಡ ಸಮಾನವಾಗಿ ಒಳ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಈ ತಕ್ಷಣಕ್ಕೆ ಶಬರಿಮಲಾ ವಿಚಾರ ಬಂದಿದೆ ಅಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಡ್ಲೇಬೇಕು ಇದು ಯಾರ ಭಿಕ್ಷೆಯಿಂದ ಬಂದದ್ದಲ್ಲ ಇದು ಇದು ಸಮಾನತೆ ಹೋರಾಟದ ಬಂದದ್ದು ಮತ್ತು ಲಿಂಗ ತಾರತಮ್ಯಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಿರಲ್ಲ ಸರ್ ಹಾಗಾದ್ರೆ ಅಲ್ಲಿ ಪುರುಷ ಸಂಪ್ರದಾಯ ನೋಡಿ ಎಲ್ಲಾ ಎಲ್ಲರಿಗೂ ಅವಕಾಶ ಕೊಡಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಧಾರ್ಮಿಕ ವಿಚಾರವನ್ನು ಒಳಗೊಂಡು ಭಾರತ ದೇಶದ ಪ್ರಜೆ ಇರ್ತಾರೆ ಅದನ್ನ ಅಳ್ಳಗಳ ಯಾರು ಸಾಧ್ಯ ಇಲ್ಲ ಸಾಮಾಜಿಕ ವಿಚಾರ ಧಾರ್ಮಿಕ ವಿಚಾರ ಇದು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡಂತ ಅಲ್ಲದೇನೆ ಲಿಂಗ ತಾರತಮ್ಯ ಎಲ್ಲೆಲ್ಲಿದೆ ಅಂತ ಪ್ರಶ್ನೆ ಬಂದಾಗ ನೀವು ಧಾರ್ಮಿಕ ವಿಚಾರವನ್ನ ಬಿಟ್ಟುಬಿಡಿ ಅಂದ್ರೆ ಹಾಗಾದ್ರೆ ಲಿಂಗ ತಾರತಮ್ಯವನ್ನ ಅಳಿಲಿಕ್ಕೆ ಎಲ್ಲ ಹೋಗ್ಬೇಕು ನಾವು ಕೇವಲ ಪೊಲಿಟಿಕಲ್ ಅಳಿಬೇಕಾ ಲಿಂಗ ತಾರತಮ್ಯ ಆಗ್ತಕ್ಕಂಥದ್ದು ಪ್ರತಿನಿತ್ಯ ಬೆಳಗಿಂದ ಸಂಜೆಯ ತನಕನು ಧಾರ್ಮಿಕವಾಗಿ ಇವತ್ತು ಲಿಂಗ ಅಸಮಾನತೆಯನ್ನು ಮಾಡಿದ್ರಿಂದಾಗಿನೇ ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಣ್ಣು ತುಳಿಯಲ್ಪಟ್ಟಿದ್ದಾಳೆ ಎಲ್ಲದ್ರಲ್ಲೂ ಸಮಾಜ ಸಮಾಜ ಸಮಾನ ಅವಕಾಶ ಕೊಡಿ ಆರ್ಥಿಕವಾದಂತ ಸ್ವಾತಂತ್ರ್ಯ ಲಿಂಗ ತಾರತಮ್ಯ ಇದೆಲ್ಲದೂ ಕೂಡ ಇದರಲ್ಲಿ ಅಡಗಿದೆ ಹಾಗಾಗಿ ನಾವು ಕೇರಳಕ್ಕೆ ಲಿಂಗ ಸಮಾನತೆಯ ಪಾಠ ಕಲಿಸಬೇಕಾ ಗಾಂಕರ್ ಅವರೇ ಕೇರಳಕ್ಕೆ ಇಡೀ ದೇಶ ಪಿತೃ ಪ್ರಧಾನ ಸಮಾಜವನ್ನ ಹೊಂದಿದ್ರೆ ಕೇರಳ ಮಾತೃ ಪ್ರಧಾನ ಸಮಾಜವನ್ನು ಹೊಂದಿರುವಂತದ್ದು ವಿಶೇಷ ಕೇರಳ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನ ಹೊಂದಿದೆ ಅಲ್ಲಿ ಅಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ ಒಂದೇ ಒಂದೇ ನಿಮಿಷ ನಾನು ಸ್ಪಷ್ಟಪಡಿಸ್ತೇನೆ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು ಅಂತ ಯಾರು ಕೇಳಲಿಲ್ಲ ಕೇರಳದ ಈಗ ತೀರ್ಪು ಬಂದಿದೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಟ್ರೆ ಆಯ್ತಲ್ಲ ಯಾಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಯಾರಿಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿ ವರದಿಗಾರರ ಕಾರ್ನಿಂದ ಹಿಡಿದು ಎಲ್ಲವನ್ನು ಪುಡಿಗಟ್ಟಬೇಕಂತಿದ್ಯಲ್ಲ ಅದು ಅವ್ರ ಧರ್ಮ ಅದು ಕುಡಿಗಟ್ಟುವುದು ಆರ್ ಎಸ್ ಎಸ್ ಬಿಜೆಪಿಯ ಧರ್ಮ ಹಾಗಾಗಿ ಅವರು ಕುಡಿಗಟ್ಕೊಂತಾನೆ ಇದ್ದಾರೆ ಈಗಷ್ಟೇನೆ ನಾನು ಕೇಳಿಸ್ಕೊಂಡೆ ರಿಪಬ್ಲಿಕ್ ಟಿವಿಯ ವರದಿಗಾರ್ತಿ ಸೀನಿಯರ್ ಬ್ಯೂರೋ ಅವರ ಕಾರ್ ಮೇಲೆ ದಾಳಿ ಆಯ್ತು ಅಂತ ಇದು ಏನನ್ನು ಸೂಚಿಸ್ತದೆ ಇದು ಧಾರ್ಮಿಕ ಸ್ವಾತಂತ್ರ್ಯ ಒಂದೇ ಅಲ್ಲ ಧಾರ್ಮಿಕ ಲಿಂಗ ತಾರತಮ್ಯ ಒಂದೇ ಅಲ್ಲ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನ ಇವತ್ತು ಎತ್ತಿಡಲಿಕ್ಕೆ ತಾವು ಹೆಣ್ಮಕ್ಳನ್ನ ಎರಡನೇ ದರ್ಜೆಯಾಗಿ ಪರಿಗಣಿಸ್ತೇವೆ ಅಂತ ಹೇಳುವಂತವ್ರು ಮಾತ್ರ ಅಲ್ಲಿ ನಿಂತ್ಕೊಂಡಿದ್ದಾರೆ ಕೆಲವ್ರನ್ನ ಉದ್ದೇಶ ಪೂರ್ವಕ ತಂದಿರಲೂ ಗೊತ್ತಿಲ್ಲ ಆದ್ರೆ ಇಡೀ ಭಾರತ ದೇಶವನ್ನ ನಾವು ಲಿಂಗದ ಅಸಮಾನತೆಗೆ ತುಂಡ ನಾವು ತಯಾರಿಲ್ಲ ಅದು ಕೇರಳ ಇಡೀ ಭಾರತ ದೇಶದಲ್ಲಿ ದೇವಸ್ಥಾನಕ್ಕೆ ಲಿಂಗ ಸಮಾನತೆ ಎಲ್ಲಾದ್ರೂ ಸಿಗ್ಬೇಕು ದೇವಸ್ಥಾನಕ್ಕೆ ಪ್ರವೇಶ ಬೇಕು ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದಂತ ಮಹಿಳೆಯರೇನಿದ್ದಾರೆ ಅವರಲ್ಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಎಷ್ಟು ಭಕ್ತಿ ಇದೆ ಅನ್ನುವ ಪ್ರಶ್ನೆ ಕೇಳಿದ್ರೆ ತಪ್ಪಾಗುತ್ತಾ ಸರ್ ನೋಡಿ ಆಗ್ಲೇ ಒಬ್ರು ಕೇಳಿದ್ದಾರೆ ಎಷ್ಟು ಭಜನೆ ಬರ್ತದೆ ಅಂತ ಯಾವುದೇ ದೇವಸ್ಥಾನವನ್ನ ಪ್ರವೇಶ ಮಾಡ್ಬೇಕಾದ್ರೆ ಆಯಾ ದೇವರ ಭಜನೆಯೊಂದಿಗೆ ಹೋಗಲ್ಲ ದೇವರೆಲ್ಲ ದೇವರು ಒಬ್ಬ ಅಂತ ಅಂದ ಅಂತ ನಂಬದಂತವ್ರು ಯಾವುದೇ ದೇವರನ್ನ ಮನಸ್ಸಿನಲ್ಲಿ ನೆನ್ಸ್ಕೊಳ್ಬಹುದು ಅಯ್ಯಪ್ಪನ ನೆನಸ್ಕೋಬಹುದು ಗಣಪತಿನ ನೆನ್ಸ್ಕೋಬಹುದು ಈಶ್ವರನ ನೆನಸ್ಕೋಬಹುದು ದೇವ್ರ ದೇವರು ಅಂತಾನೆ ಅಂದ್ಕೊಂಡು ಅವರಲ್ಲಿ ಹೋಗ್ತಾರೆ ಹೊರತುನು ಭಜನೆ ಆಧಾರದಲ್ಲಿ ಭಾರತ ದೇಶದ ದೇವಸ್ಥಾನವನ್ನ ಅಥವಾ ಭಾರತ ದೇಶದಲ್ಲಿ ಅಳಿಬೇಡಿ ಎಷ್ಟು ಸ್ತೋತ್ರ ಬರ್ತದೆ ಆಧಾರದಲ್ಲಿ ಅಳಿಬೇಡಿ ನಾನು ನೇರ ಉತ್ತರ ಕೊಡ್ಲಿಲ್ಲ ತಾವು ನನ್ನ ಪ್ರಶ್ನೆಗೆ ಹೇಳಿ ಹೇಳಿ ಏನ್ ಅವರಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪ ಇಷ್ಟಿದೆ ಅಂತಲ್ಲ ಭಕ್ತಿ ಮತ್ತು ಭಾವನೆಗಳು ಅವ್ರ ಮನಸ್ಸಿನಲ್ಲಿ ಇದ್ದಂತದನ್ನ ಅವ್ರು ಹೋಗಿ ಪೂಜೆ ಮಾಡಿ ಅಥವಾ ಕೈ ಮುಗಿದು ಬರೋದಿದ್ರೆ ಬರ್ಲಿ ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರು ಹೋಗ್ಲಿಕ್ಕೆ ಅವಕಾಶ ಕೊಡಿ ಅದು ಬಿಟ್ಕೊಂಡು ಅವ್ರಲ್ಲಿ ಎಷ್ಟು ಭಕ್ತಿ ಇದೆ ಭಕ್ತಿ ಇದ್ದವ್ರು ಹೋಗ್ಬೇಕು ಎಷ್ಟು ಅವ್ರಿಗೆ ಭಜನೆ ಮಾಡ್ಲಿಕ್ಕೆ ಎಷ್ಟ್ ಸಂತೋಷ್ ಗುರುಜಿ ಮಾತಾಡ್ಸಿದ್ರಿ ನಾನು ಕೇಳಿಸಿಕೊಂಡೆ ಹಾಗಾಗಿನೇ ನಾನು ಹೇಳ್ತಾ ಇರೋದು ಎರಡು ಉತ್ತರ ಕೊಡ್ತಾ ಇದ್ದೀನಿ ಭಜನೆ ಆಧಾರದಲ್ಲಿ ಮತ್ತು ಅಲ್ಲಿ ಹೋಗೋರಿಗೆ ಎಷ್ಟ್ ಭಕ್ತಿ ಇದೆ ಅಂತ ಪ್ರದರ್ಶನ ಮಾಡ್ಕೊಂಡು ಹೋಗುದಿದ್ರೆ ಅಲ್ಲಿ ಹಿಂಗ್ ಆಗೋದಿಲ್ಲ ಸರ್ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಭಾರತದಲ್ಲಿ ಐದು ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಏಳು ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಇನ್ನೊಂದು ಅಂಕಿಯ ಸಂಖ್ಯೆ ಪ್ರಕಾರ ಮೂರು ಸಾವಿರ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಒಂದು ವೇಳೆ ಇದೇ ತೀರ್ಪನ್ನ ಮುಂದಿಟ್ಟುಕೊಂಡು ಮಸೀದಿಗಳಲ್ಲೆಲ್ಲ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅಂತ ಒಂದು ಹೋರಾಟ ಆರಂಭ ಆದರೆ ಅದಕ್ಕೆ ತಮ್ಮ ಅಭಿಪ್ರಾಯ ನೋಡಿ ಯಾವುದೇ ಧಾರ್ಮಿಕ ಸಂಘ ಸಂಸ್ಥೆಗಳು ಇನ್ನೊಬ್ಬರನ್ನ ರಿಸ್ಟ್ರಿಕ್ಟ್ ಮಾಡಬಾರದು ಅದು ಭಾರತ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅದು ಯಾರು ಇರ್ಲಿ ಯಾರ್ಯಾರಿಗೆಲ್ಲ ಇಷ್ಟ ಇದೆಯೋ ಅವ್ರು ಹೋಗ್ಲಿಕ್ಕೆ ಅವಕಾಶ ಕೊಡ್ಬೇಕು ಕೆಲವರಿಗೆ ಇಷ್ಟ ಇರಲ್ಲ ಈ ಇಷ್ಟ ಇಲ್ಲದೆ ಇದ್ರು ಕಲ್ಲು ಹೊಡೆದು ಗಾಜು ಪುಡಿ ಮಾಡಿದ್ರೆ ಅದು ಅವ್ರು ಸ್ವಾತಂತ್ರ್ಯ ಯಾವ್ದು ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದಾರೆ ಅವರಿಗೆ ಇಷ್ಟ ಇಲ್ಲದೆ ಇದ್ದವರಿಗೆ ಗಾಜು ಪುಡಿ ಮಾಡೋದನ್ನ ಅಥವಾ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದನ್ನ ಅಥವಾ ಇನ್ನೊಬ್ಬರನ್ನ ಸಾಯಿಸೋದನ್ನ My question was very straight and very forward, very straight and very forward, very straight and very forward. Very ತುಂಬಾ ನೇರವಾದ ಪ್ರಶ್ನೆಯನ್ನ ಕೇಳಿದೆ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅಂತ ಒಂದು ಹೋರಾಟ ಶುರುವಾದ್ರೆ ಆ ಹೋರಾಟದಲ್ಲಿ ತಾವು ಭಾಗಿಯಾಗ್ತೀರಾ ದೇವಸ್ಥಾನದ ವಿಷಯದಲ್ಲಿ ತೆಗೆದುಕೊಂಡ ನಿಲುವನ್ನು ಕೂಡ ಮಸೀದಿಯ ವಿಷಯದಲ್ಲೂ ತೆಗೆದುಕೊಳ್ತೀರಾ ಯಾವುದೇ ಯಾವುದೇ ಸಮಾಜ ಸುಧಾರಣಾ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ ಆದರೆ ಇಡೀ ಭಾರತ ದೇಶದಲ್ಲಿ ನಾನು ಆಗಲೇ ಮೊದಲಿಗೆ ಒಂದೇ ವಾಕ್ಯದಲ್ಲೇ ಉತ್ತರ ಕೊಟ್ಟಿದ್ದೆ ನಾನು ಪರೋಕ್ಷವಾಗಿ ಕೊಡ್ಲಿಲ್ಲ ಕೇವಲ ನೀವು ಧಾರ್ಮಿಕವಾದಂತ ಸಂಸ್ಥೆಯನ್ನ ಮಸೀದಿಗೋ ಅಥವಾ ದೇವಸ್ಥಾನಕ್ಕೋ ಅಷ್ಟೇ ಅಲ್ಲ ಚರ್ಚು ದೇವಸ್ಥಾನ ಮಸೀದಿ ಯಾವುದೇ ಇರ್ಲಿ ಆ ಬಹು ಬಹು ಧರ್ಮ ಬಹುಜಾತಿ ಬಹು ವಿಧಗಳು ಇರತಕ್ಕಂತ ಈ ನಾಡಿನಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಇಚ್ಛಾನುಸಾರ ಅವ್ರಿಗೆ ಹೋಗ್ಬೇಕು ಅಂತಿದ್ರೆ ಅವ್ರಿಗೆ ಹೋಗ್ಲಿಕ್ಕೆ ಬಿಡ್ಬೇಕು ಅದು ಹಿಂದೂ ಇರ್ಲಿ ಸಂಸ್ಕೃತಿಯನ್ನ ಮುಗಿಸುವ ಪ್ರಯತ್ನ ಬಲಪಂಥೀಯವಾದಿಗಳಿಂದ ನಡೀತಾ ಇದೆ ಅನ್ನುವ ವಾದ ತುಂಬಾ ಜೋರಾಗಿ ಕೇಳಿ ಬರ್ತಾ ಇತ್ತು ಇದು ಕೂಡ ಬಹು ಸಂಸ್ಕೃತಿಯ ಭಾಗ ಆಗಿರಲಿಲ್ಲವಾ ಮತ್ತೆ ತಮ್ಮ ಹತ್ರ ಬರ್ತೀನಿ ಹಿಂದುತ್ವ ಮಾತ್ರ ಅಲ್ಲ ಹಿಂದುತ್ವದಲ್ಲಿ ನೋಡಿ ಹಿಂದುತ್ವ ಸನಾತನ ಧರ್ಮದಲ್ಲಿತ್ತು ಸಾವಿರಾರು ವರ್ಷದಿಂದ ನಡ್ಕೊಂಡ್ ಬಂದಿತ್ತು ಹೌದ್ರೆ ಸಾವಿರಾರು ವರ್ಷದಿಂದ ಹೆಣ್ಮಕ್ಳನ್ನ ನಂಬಿಸಿ ನಂಬಿಸಿನೇ ಇವತ್ತು ಇಷ್ಟು ಅಧೋಗತಿಗೆ ಹೆಣ್ಮಕ್ಳನ್ನ ಮಾಡಿಸ್ತಾ ಇದ್ದಾರೆ ಆದ್ರೆ ಹೆಣ್ಮಕ್ಳ ಉನ್ನತಿಗೋಸ್ಕರ ಧರ್ಮಗಳು ಧಾರ್ಮಿಕವಾಗಿ ಶ್ರಮಿಸಲಿಲ್ಲ ಹೆಣ್ಮಕ್ಳು ಹೋರಾಟದ ಮೂಲಕ ಶ್ರಮಿಸಿದ್ದಾರೆ ಹಾಗೇನೆ ಇದು ಕೂಡ ಹೋರಾಟದ ಭಾಗವಾಗಿ ನಡೀತಾ ಇದೆ ಇದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥವ್ರನ್ನ ಇವತ್ತು ಧಾರ್ಮಿಕ ಭಾವನೆಯನ್ನ ಕೆರಳಿಸ್ತಾ ಇದ್ದಾರೆ ಬಿಟ್ರೆ ಅಲ್ಲಿಯ ಸರ್ಕಾರ ಎಲ್ಲ ಕೆಲಸ್ತಾ ಇರುವಂತದ್ದು ಇದು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಇದರಲ್ಲಿ ಮಾತೆಯರೊಬ್ಬರು ಹೇಳಿದರು ಲಿಂಗ ಸಮಾನತೆ ಇಲ್ಲ ಅಸಮಾನತೆ ಇದೆ ಅನ್ನೋ ಒಂದು ವಿಚಾರವನ್ನೇ ಮುಖ್ಯವಾಗಿ ಪ್ರಮುಖವಾಗಿ ಅವರ ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾರೆ ಆದರೆ ಒಬ್ಬರು ಭಕ್ತಿ ಮತ್ತು ಭಜನೆ ವಿಚಾರಗಳನ್ನು ಕೇಳಿದ್ರು ಸ್ವಾಮೀಜಿಗಳು ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೂ ಸೂಕ್ಷ್ಮವಾದಂಥ ವಿಚಾರ ಇಲ್ಲೊಂದಿದೆ ಅಖಂಡ ಮಂಡಲ ವ್ರತ ಆಚರಣೆ ಒಳಗಡೆ ಭಾಳ ಪ್ರಮುಖವಾದ ಅಂಶ ಇದನ್ನು ಮಹಿಳೆಯರ ಉದ್ಧಾರಕ್ಕೆ ಮಹಿಳೆಯರ ಸಂರಕ್ಷಣೆಗೆ ಮಾಡಿದ್ದಾರೆ ಅನ್ನೋದನ್ನು ಇವರು ಯೋಗ ಮಾರ್ಗದಲ್ಲಿ ಕಂಡು ಇಲ್ಲ ಯಾರನ್ನು ಅತ್ಯಂತ ಬಹಳ ಪ್ರಮುಖವಾದಂತ ವಿಚಾರ ಇದು ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಈ ತತ್ವವನ್ನು ಪಾಲಿಸಬೇಕು ಇದನ್ನು ಯಾರು ಯಾಕೆ ಮಾತಾಡ್ತಿಲ್ಲ ಮನವರಿಕೆ ಮಾಡ್ಕೊಡ್ತಿಲ್ಲವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅಂತ ಗೊತ್ತಾಗ್ತಿಲ್ಲ ಪ್ರವೇಶ ಕೊಡೋದಿಲ್ಲ ಅಂತ ಹೇಳೋದಕ್ಕೂ ಮಹಿಳೆಯರ ಮಹಿಳೆಯರ ಇದು ನಡೀತಾ ಇದೆ ಅನ್ನೋದಕ್ಕೂ ಏನು ಅದೇ ವಿಚಾರವನ್ನು ನಾನು ಹೇಳಿ ಅಲ್ಲ ಒಂದು ನಿಮಿಷ ನಿಮಿಷ ಸೂಕ್ಷ್ಮ ವಿಚಾರ ಇದೆ ಮನುಷ್ಯ ಮಗುವಾಗಿದ್ದಾಗ ಬೆಳೀತಾ 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 ಪ್ರಬುದ್ಧಮಾನಕ್ಕೆ ಬಂದು ಯೌವನಕ್ಕೆ ಬರ್ತಾ ಇರಬೇಕಾದ್ರೆ ಇಂದ್ರಿಯಗಳು ಸಹಜವಾಗಿ ಪ್ರಕೃತಿ ಧರ್ಮಕ್ಕೆ ಅನುಸಾರವಾಗಿ ಬೆಳವಣಿಗೆ ಹೊಂತವೆ ಇಂದ್ರಿಯಗಳು ಬೆಳವಣಿಗೆ ಹೊಂದ ಮೇಲೆ ಬೈಕೆಗಳು ಆಕಾಂಕ್ಷೆಗಳು ಮುಗಿಲೆತ್ತರಕ್ಕೆ ಕಾಡ್ತವೆ ಅವನ್ನ ಆ ಸಂದರ್ಭದಲ್ಲಿ ವಿವೇಕ ಅನ್ನೋದನ್ನು ಕಳ್ಕೊಂಡು ವ್ಯಾಮೋಹದ ಬಲೆಗೆ ಬೆಳೀತಾರೆ ಮನುಷ್ಯ ಇಂದ್ರಿಯಗಳು ಅರಿಷಡ್ ವರ್ಗಗಳ ಮೇಲೆ ದಾ ದಾಳಿ ಮಾಡಿ ಕಾಮದಕ್ಕೆ ಮತ್ತು ವ್ಯಾಮೋಹಕ್ಕೆ ಒಳಪಡಿಸ್ತವೆ ಇದು ಸ್ತ್ರೀಯರಿಗಿಂತ ಪುರುಷರಿಗೆ ಹೆಚ್ಚು ಸ್ವೇಚ್ಛಾಚಾರವನ್ನು ಉಂಟು ಮಾಡ್ತದೆ ಸ್ವೇಚ್ಛಾಚಾರಿಯಾಗಿ ಪುರುಷರು ಮಹಿಳೆಯರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ ಅವರಿಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಅನ್ನೋ ಒಂದು ದೂರದೃಷ್ಟಿಯಿಂದನೇ ನಮ್ಮ ಮಹಾಯೋಗಿಗಳು ಋಷಿಮುನಿಗಳು ಈ ತತ್ವವನ್ನು ಮುಂದೊಂದು ದಿವಸ ಕಲಿಯ ಆರ್ಭಟ ಜಾಸ್ತಿ ಆಗುತ್ತೆ ಕಲಿಯುಗದಲ್ಲಿ ಧರ್ಮ ಅಧರ್ಮದ ಆದಿ ಹಿಡಿಯುತ್ತೆ ಸತ್ಯ ನಾಶವಾಗುತ್ತೆ ಹಾಗಾಗಿ ಈ ಒಬ್ಬ ದೇವನನ್ನ ಮುಂದಿಟ್ಟುಕೊಂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಇರದಂತಹ ಕಟ್ಟಡ ಜಗತ್ ಶಬರಿಮಲೆಯಲ್ಲಿದೆ ಯಾಕೆ ಜಗತ್ ಜಗತ್ತಿನಲ್ಲಿ ಅತ್ಯಂತ ಬಹಳ ಪ್ರಮುಖವಾಗಿ ಯಾವ ದೇವಸ್ಥಾನದಲ್ಲೂ ಯಾವ ರಥಗಳಲ್ಲೂ ಯಾವ ನಿಯಮಗಳಲ್ಲೂ ಇಲ್ದೇ ಇರತಕ್ಕಂಥ ಒಂದಿದೆ ಇಲ್ಲಿ ಗುರು ಶಿಷ್ಯ ಪರಂಪರೆ ಇದೆ ಗುರುನು ನನ್ನ ಪ್ರಶ್ನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನೇ ಬೆಂಗಳೂರಲ್ಲಿ ಸುಮಾರು ಇದೆ ಸರ್ ಅಲ್ಲೆಲ್ಲ ಮಹಿಳೆಯರು ಹೋಗ್ತಾರೆ ಎಲ್ಲ ಕಡೆ ಎಲ್ಲೂ ಕೂಡ ಮಾತ್ರ ಯಾಕೆ ಶಾಬರಿ ಮನೆಯಲ್ಲಿ ಕ್ಷೇತ್ರದ ಮಹಿಮೆ ಕ್ಷೇತ್ರದ ಸನ್ನಿವೇಶ ಏನಿದೆ ಅಂದ್ರೆ ಅಲ್ಲಿ ಋಷಿಮಳುಗು ಸ್ಥಾಪಿಸಿದ್ರು ಅಂತೇಳಿ ಪರಶುರಾಮ ಸ್ಥಾಪನೆ ಆಗಿದೆ ಅಂತೇಳಿ ಅದರದೇ ಆದಂತ ಒಂದು ಆಗಮಶಾಸ್ತ್ರ ರೀತಿಯಲ್ಲಿ ವಾಸ್ತು ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಲಾಗಿದೆ ಅದಕ್ಕೆ ಆದಂತ ಒಂದು ವೈಬ್ರೇಷನ್ಸ್ ಇದೆ ಆ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಇದೆ ಅಂತ ಹೇಳ್ತಾರೆ ಈಗ ವೆಂಕಟೇಶ್ವರ ದೇವಸ್ಥಾನ ತಿರುಪ್ತಿನಲ್ಲಿ ಎಲ್ಲರೂ ಇಲ್ಲಿ ನೂರಾರು ದೇವಸ್ಥಾನ ಕಟ್ಸ್ಕೊಂಡಿದ್ರು ಕೂಡ ಅಮೆರಿಕದಲ್ಲಿದೆ ಇಂಡಿಯಾದಲ್ಲಿದೆ ಬೇರೆ ಬೇರೆ ದೇಶದಲ್ಲಿದೆ ಆದರೂ ಕೂಡ ಒಮ್ಮೆ ವೆಂಕಟೇಶ್ವರ ತಿರುಪ್ತಿಗೆ ಹೋಗ್ಬಿಟ್ಟು ದರ್ಶನ ಮಾಡಬೇಕು ಅಂತ ಹೊರಡ್ತಾರೆ ಯಾವುದಕ್ಕೆ ಅದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟ ಭಾವನೆಗೆ ಸಂಬಂಧಪಟ್ಟ ಭಕ್ತಿಗೆ ಸಂಬಂಧಪಟ್ಟಂತ ನಂಬಿಕೆಗೆ ಸಂಬಂಧಪಟ್ಟಂತ ವಿಚಾರವಾಗಿದೆ ಈ ಧಾರ್ಮಿಕ ನಂಬಿಕೆ ವೈಯಕ್ತಿಕವಾಗಿ ವಿಭಿನ್ನವಾಗಿರುತ್ತೆ ಮನುಷ್ಯನಿಂದ ಮನುಷ್ಯನಿಗೆ ಹಾಗಾಗಿ ಈ ಸೂಕ್ಷ್ಮ ವಿಚಾರದಲ್ಲಿ ಮಹಿಳೆಗೆ ರಕ್ಷಣೆ ಸಿಗಬೇಕಾದ್ರೆ ಒಂದು ಕುಟುಂಬ ಒಂದು ಲೋಕವಿದ್ದಂತೆ ಕುಟುಂಬದೊಳಗೆ ಒಬ್ಬ ಈ ಮಹಿಳೆ ಸಾರಥಿ ಆದರೆ ಅವನು ಮನೆಯ ಯಜಮಾನ ಅದರ ಒಡೆಯನಾಗಿ ಬೆನ್ನೆಲು ಬಾಗಿ ನಿಂತಿರ್ತಾನೆ ರಕ್ಷಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮನೆಯಲ್ಲೇ ಕೂಡ ರಕ್ಷಣೆ ಸಿಗದೆ ಇದ್ರೆ ಮಹಿಳೆಗೆ ಇನ್ನು ಸಮಾಜದಲ್ಲಿ ಸಿಗುತ್ತಾ ಕಾನೂನು ಕಟ್ಟಳೆಗಳ ಮುಖಾಂತರ ಈ ಒಬ್ಬ ಪುರುಷನನ್ನು ಬಂಧಿಸಕ್ಕೆ ಸಾಧ್ಯ ಆಗಲ್ಲ ಬರ್ತೀನಿ 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 ಹಾಗಾಗಿ ಬಹಳ ಮುಖ್ಯವಾದ ವಿಚಾರ ಇದೆ ಇಲ್ಲಿ ಆ ದೃಷ್ಟಿಯಿಂದ ಪುರುಷರು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿಕೊಂಡಾಗ ಹರಿಷಡ್ ಊರನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋ ವಿವೇಚನೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ವ್ರತ ನಿಯಮಗಳನ್ನು ಕೊಟ್ಟಿದ್ದಾರೆ ಇದು ಬಹಳ ಆಳವಾದಂತಹ ವಿಚಾರಗಳು ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡು ಅರ್ಥ ಮಾಡಿಸುವಂತ ಗುರುಸ್ವಾಮಿಗಳ ಕೊರತೆಯಿಂದಾಗಿ ಈ ರೀತಿಯ ಒಂದು ಕ್ರಮ ತಪ್ಪುವುದಂತ ವಿಚಾರದಲ್ಲಿ ಇವರೆಲ್ಲರೂ ಮಾತಾಡಲಿಕ್ಕೆ ದಾರಿದೀಪ ಆಗಿದೆ ನಂಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಇದೆ ಬ್ರೆಕ್ನಂತರ ನಮ್ಮ ಜೊತೆಗೆ ಗೋವರ್ಧನ್ ಅವರು ಇದ್ದಾರೆ ಮೈಸೂರಿಂದ ನಾಗೇಂದ್ರ ಬಾಬು ಅವರಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಇಬ್ಬರೂ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕಾದ್ಮೇಲೆ